ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಯಿತು. ಎಲ್ಲರೂ ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಈಗಾಗಲೇ ಸುರ್ಜೇವಾಲ್ ಅವರು ಹೇಳಿದ್ದಾರೆ, ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು, ಮೊದಲನೇ ನಿರ್ಣಯ ಏನಪ್ಪ ಅಂತಂದರೆ, ದೇರ್ ಆರ್ 31 ಜಿಲ್ಲೆಗಳಿದ್ದಾವೆ ಕರ್ನಾಟಕದಲ್ಲಿ, 31 ಜಿಲ್ಲೆಗಳು. ಎಲ್ಲ ಜಿಲ್ಲೆಗಳಿಗೂ ಕೂಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳಿದ್ದಾರೆ. ಆದರೂ ಕೂಡ ಕೆಲವು ಜಿಲ್ಲೆಗಳಿಗೆ ಮಿನಿಸ್ಟ್ರಿಗಳನ್ನು ವಿಶೇಷವಾಗಿ ನೇಮಕ ಮಾಡ್ತೀವಿ, ಯಾಕಂದರೆ ಲೋಕಸಭಾ ಚುನಾವಣೆ ಜವಾಬ್ದಾರಿ ಅವರಿಗೆ ಕೊಡ್ತೀವಿ. ಮಿನಿಸ್ಟ್ರಿಗಳು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಕೂಡ ಜವಾಬ್ದಾರಿ ತಗೋಬೇಕು. ಕೆಲವು ಮಿನಿಸ್ಟ್ರಿಗಳಿಗೂ ಕೂಡ ಜವಾಬ್ದಾರಿಯನ್ನು ಕೊಡ್ತೀವಿ. ಸೊ ಒಟ್ಟಾರೆಯಾಗಿ ಲೋಕಸಭೆಯಲ್ಲಿ ನಾವು ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಉದ್ದೇಶ. ಇವತ್ತು ವಾತಾವರಣ ಕಾಂಗ್ರೆಸ್ ಪರವಾಗಿದೆ. ಕಾರಣ ಯಾಕಪ್ಪ ಅಂತಂದರೆ, ನಾವು ನುಡಿದಂತೆ ನಡೆದಿದ್ದೀವಿ. 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ ಅಂತೇಳಿ, ಚುನಾವಣಾ ಅಧಿಕಾರಕ್ಕೆ ಬಂದರೆ ಕೊಡ್ತೀವಿ ಅಂತೇಳಿ ನಾನು ಡಿ ಕೆ ಶಿವಕುಮಾರ್ ಇಬ್ಬರು ನಮ್ಮ ಅಧ್ಯಕ್ಷರು ಸೈನ್ ಮಾಡಿದ್ದು ಗ್ಯಾರಂಟಿ ಕಾರ್ಡ್ಗೆ. ಗ್ಯಾರಂಟಿ ಕಾರ್ಡ್ ಸೈನ್ ಮಾಡಿ ಮನೆ ಮನೆಗೆಲ್ಲ ಹಂಚಿಸಿದ್ದು ನಾವು. ಅವರು ಬಿಜೆಪಿಯವರು ಇವು ಮಾಡೋಕ್ಕಾಗಲ್ಲ ಅಂತ ಸುಳ್ಳು ಹೇಳ್ತಾ ಇದ್ರು, ಜೆ ಡಿ ಎಸ್ನವರು ಸುಳ್ಳು ಹೇಳ್ತಾ ಇದ್ರು. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ನರೇಂದ್ರ ಮೋದಿಯವರೇ ಹೇಳಿದ್ರು ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ, ಇದು ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಅಂತ ನರೇಂದ್ರ ಮೋದಿಯವರು ಹೇಳಿದ್ದು. ಈಗಲೂ ನಿನ್ನೆ ಹೇಳೋರೆ ಏನಪ್ಪ ಅಂತಂದರೆ, ರಾಜ್ಯ ಸರ್ಕಾರದಲ್ಲಿ, ಕರ್ನಾಟಕ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ದಾರೆ. ಇಟ್ ಈಸ್ ಟೋಟಲಿ ಫಾಲ್ಸ್, 100ಕ್ಕೆ 100 ಅಸತ್ಯ. ನಾವು 5 ಗ್ಯಾರಂಟಿಗಳಿಗೂ ಕೂಡ ಬಜೆಟ್ನಲ್ಲಿ ದುಡ್ಡನ್ನು ಅಲೋಕೇಟ್ ಮಾಡಿದ್ದೀವಿ. ಈಗಾಗಲೇ 4 ಗ್ಯಾರಂಟಿಗಳು ಜಾರಿ ಆಗ್ತಾ ಇದ್ದಾವೆ.